ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಭರತ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೋಟರ್ ನಂಬರ್. ಅವ್ರು ಜಾಗ ಬಿಡಪ್ಪ ಮರಾಯ. ನಾನು ನಮ್ಮಣ್ಣ ಫ್ರೆಂಡ್ಸ್ ಎಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ. ಇನ್ನೊಂದು ಅರ್ಧ ಗಂಟೆ ಅಷ್ಟೇ ರೀಚ್ ಆಗ್ಬಿಡ್ತೀವಿ. ಹೋಗಿದೆ ಅಂತಂದ್ರೆ ಈಗ ಅವನು ಕ್ಲೀನ್ ಮಾಡ್ಬಿಡಿ, ನಾನು ಎತ್ತಿಟ್ಟಿದ್ದೆ ಕ್ಲೀನ್ ಮಾಡ್ಬಿಟ್ಟಿದ್ರೆ ಚೆನ್ನಾಗಿ ಹೋಗಿತ್ತ ನೋಡಿ. ಇನ್ನೊಂದು ಅರ್ಧ ಗಂಟೆ ಸ್ನೇಹಿತರೆ ರೀಚ್ ಆಗ್ಬಿಡ್ತೀವಿ. ನಮ್ಮಣ್ಣ ನೋಡಿರ್ತೀರಾ ಜೈ. ಇವನೇ ನಮ್ಮಣ್ಣ ಸಿಂಹಸಣ್ಣ. ಎಲೆ ಹೇಳ್ತೀಯ ಸುಣ್ಣ, ನಿನ್ನ ಅಲ್ಲಿಗೆ ಬಣ್ಣ. ನಮ್ಮಣ್ಣನ ಹೆಸರು ಪುನೀತ, ಅವನ್ ಬಿದ್ರೆ ಪಾತಾಳ. ನಮ್ಮ ದೇಶ ಭಾರತ, ನನ್ನ ತಮ್ಮ ಭರತ. ಶಿವ ಅಂದ್ರೆ ಈಶಾ, ನಮ್ಮ ಫ್ರೆಂಡ್ ದಿನೇಶ. ಚಂದ್ರದೇನ ಹೇಳಪ್ಪ. ನನ್ ಫ್ರೆಂಡ್ ಶೇಖರ, ನನ್ ಫ್ರೆಂಡ್ ಶೇಖರ, ಹೊಟ್ಟೆ ಎಲ್ಲ ಕರಕರ ಹೊಟ್ಟೆ ಕರಕರ. ನನ್ ಫ್ರೆಂಡ್ ಶೇಖರ ಒಳ್ಳೆ ಇಂಟ್ರೊಡಕ್ಷನ್ ಅಲ್ಲ ಸ್ನೇಹಿತರೆ. ಹೊಟ್ಟೆ ಎಲ್ಲ ತಳಮಳ, ನಾವ್ ಹೋಗ್ತೇವೆ ಧರ್ಮಸ್ಥಳ. ಘಾಟ್ ಸೆಕ್ಷನ್ ಅಲ್ಲಿ ಬಂದಲ್ಲ, ಅದಕ್ಕೆ ಘಾಟ್ ಸೆಕ್ಷನ್ ಬಂದ್ವಲ್ಲಪ್ಪ. ಘಾಟ್ ಸೆಕ್ಷನ್ ಅಲ್ಲಿ ತಳಮಳ, ನಾವ್ ಹೋಗ್ತೇವೆ ಧರ್ಮಸ್ಥಳ. ಇನ್ನೊಂದು ಅರ್ಧ ಗಂಟೆ ರೀಚ್ ಆಗ್ತೀವಿ. ಇಷ್ಟೊತ್ತು ಸುಮ್ಮನೆ ಎಂದಿಗೂ ರೆಕಾರ್ಡ್ ಮಾಡಿರಲಿಲ್ಲ ವೀಡಿಯೋಸ್ನ, ಯಾಕಂದ್ರೆ ಸುಮ್ಮನೆ ಪೋಲಿ ಮಾತುಗಳು ಮಾತಾಡ್ತಾ ಇದ್ವಿ. ಪೋಲಿ ಮಾತುಗಳೆಲ್ಲ ಮಾತಾಡೋದು ಸುಮ್ಮನೆ ಸೆನ್ಸರ್ ಆಗಬೇಕು, ಸುಮ್ಮನೆ ಬೀಪ್ ಸೌಂಡ್ಗಳು ಹಾಕ್ಬೇಕು ಸುಮ್ಮನೆ. ಯಾಕೆ ನಮ್ಮಣ್ಣ ಸುಮ್ಮನೆ ತಾಲಿಬಾನಿನಲ್ಲಿ ಮೂರು ಪೋಲಿ ಗೆಳೆಯರು ಇಲ್ಲ. ಆಕ್ಚುಲಿ ಪೋಲಿ ನಾಲ್ಕು ಜಾಲಿ ಮೂರಲ್ಲ, ನಾಲ್ಕು ಜನ ಐದು ಹಿಂಗೆ. ಓ ಐದು ಜನ. ಹೌದಪ್ಪ, ಒಂದು ಎರಡು ಮೂರು ನಾಲ್ಕು ಐದು, ಐದು ಜನ, ಐದು ಜನ ಪೋಲಿ ಗೆಳೆಯರು. ಕಳ್ಳರು ಕಳ್ಳರು ಇವರು ಕಳ್ಳರು. ನಾನೇ ಕಳ್ಳಾಕ್ತೀನಿ, ನಾನು ಹಿಂಗೆ ಕಳ್ಳಾಕ್ತೀನಿ ಗುರು, ನಾನು ಹಿಂಗೆ ಕಳ್ಳಾಕ್ತೀನಿ. ಓ ನನ್ನ ಸಬ್ಸ್ಕ್ರೈಬರ್ಸ್ ಹೃದಯ ಕದ್ದುಬಿಟ್ಟಿದ್ದೀನಿ ಅಂತಾನ. ಗೆದ್ದುಬಿಟ್ಟಿದ್ಯಾ ಗದ್ಬಿಟ್ಟಿದೆಯಲ್ಲ, ಗೆದ್ಬಿಟ್ಟಿದ್ಯಾ ನೋಡ್ರ. ಸೆಂಟಿಮೆಂಟ್ ಎಲ್ಲ ಹಿಡಿತಾನೆ ನಮ್ಮ ಹುಡುಗ ಚಂದ್ರು. ಪಕ್ಕದಲ್ಲಿರೋದು ದಿನೇಶ್. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆಯಪ್ಪ. ಏನು ಬ್ರೋ ನಿಮ್ಮ ಚಾನಲ್ ಹೆಸರು? ನೋಮ್ಯಾಡ್ ಡಿಡಿ. ನೋಮ್ಯಾಡ್ ಡಿಡಿ, ನೋಮ್ಯಾಡ್ ಡಿಡಿಗೆ ಸಬ್ಸ್ಕ್ರೈಬ್ ಮಾಡಿ, ಹೋಗಿ ಚೆಕ್ ಮಾಡಿ. ತಮಿಳ್ ಅಲ್ಲ? ತಮಿಳ್. ನಾನು ತಮಿಳ್ ಅಷ್ಟು ಬರಲ್ಲ. ಉಂಗ ಚಾನಲ್ ಸಬ್ಸ್ಕ್ರೈಬ್ ಪಣ್ಣುಂಗ. ಚಾನಲ್ ಸಬ್ಸ್ಕ್ರೈಬ್ ಹೇಳ ಬ್ರೋ. ಸೊ ಮಾನಕಾಮ್ ಅಂತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಪಣ್ಣುಂಗ. ಲಿಂಕ್ ಒಂದಿದೆ ಡಿಸ್ಕ್ರಿಪ್ಷನ್ ಕೊಡುಗರ. ಹೇಳೇ ಇಲ್ಲ ಆಕ್ಚುಲಿ, ಡಿಸ್ಕ್ರಿಪ್ಷನ್ ಹಾಕ್ತೀನಿ ಅಂತ ಅವನೇ. ಸರಿ ಗುರು, ನಮ್ಮ ಕನ್ನಡ ಜನತೆ ಯಾರ್ಯಾರು ತಮಿಳ್ ಬರುತ್ತೆ, ತಮಿಳ್ ಅರ್ಥ ಆಗುತ್ತೆ, ಅವ್ರ ಚಾನಲ್ ನೋಡ್ಬೋದು. ಒಂದು ಯಾವುದೋ ಒಂದು ವಿಡಿಯೋ ನೋಡಿದೆ, ಸ್ಪೈಸಿಯೆಸ್ಟ್ ನೂಡಲ್ಸ್ ಅಂತೆ. ಅಯ್ಯೋ ಅವ್ನು ತಿಂತಾ ಇದ್ರೆ ನನಗೆ ಅಳು ಬಂದ್ಬಿಡ್ತು, ನಾನೇ ತಿಂತಾ ಇದ್ದೀನಿ ಅನ್ನೋ ಫೀಲಿಂಗ್ ಬಂದ್ಬಿಡ್ತು, ಅಷ್ಟು ಖಾರ ಇತ್ತಂತೆ. ಹೋಗಿ ನೋಡಿ, ಇಲ್ಲಾದ್ರೆ ಹೋಗಿ ನೋಡಿ. ನಿಮಗೂ ಆ ಗುಂಡ್ಗೆ ದೀರಿ ಎಲ್ಲ ಇತ್ತು ಅಂದರೆ ತಿಂದ್ಬಿಟ್ಟು ಕೇಳ್ತೀನಿ. ಚಾನಲ್ ನೋಡಿ ತಿಂದ್ಬಿಟ್ಟು ಏನೋ ಸಮಸ್ಯೆ ಆದರೆ ಅಪ್ಪ ನಮ್ಮ ಯೂಟ್ಯೂಬರ್ಗಳ ಮೇಲೆ ಹಾಕ್ಬೇಡಿ ಗುರು. ನಿಮ್ಮ ನಾನು ಕಾರಣ ಅಲ್ವೇ ಅಲ್ಲ, ಇವರೇ ಕಾರಣ. ಯಾಕಂದ್ರೆ ಇವರೇ ವಿಡಿಯೋ ಹಾಕಿರೋದು, ಅವರೇ ವಿಡಿಯೋ ಹಾಕಿರೋದು. ಆ್ಯಕ್ಚುಲಿ ಧರ್ಮಸ್ಥಳಕ್ಕೆ ಹೋಗ್ಬೇಕಂದ್ರೆ ಬೆಂಗಳೂರಿಂದ ರಾತ್ರಿ ಬಸ್ ಹತ್ತಬೇಕು, ಬೆಳಗ್ಗೆ 8 ಗಂಟೆಗೆ ಸೇರ್ತೀವಿ, ದರ್ಶನ ಆರಾಮಾಗುತ್ತೆ. ಕುಕ್ಕೆ ಸುಬ್ರಹ್ಮಣ್ಯ ನೋಡಿಕೊಂಡು ಬೆಂಗಳೂರು ಬಂದ್ಬಿಡ್ಬೇಕು. ಬಟ್ ಪ್ಲ್ಯಾನ್ ಏನಂದರೆ, ಪ್ಲ್ಯಾನೇ ಇರಲಿಲ್ಲ ಆ್ಯಕ್ಚುಲಿ. ಕೆಲವೊಂದ್ಸರಿ ಹಿಂಗೆ ಆಗುತ್ತೆ ಧರ್ಮಸ್ಥಳಕ್ಕೆ, ಪ್ಲ್ಯಾನ್ ಇದ್ದರೇ ನಾವು ಬಂದುಬಿಡ್ತೀವಿ ಧರ್ಮಸ್ಥಳಕ್ಕೆ. ಬೆಳಗ್ಗೆ 6 ಗಂಟೆ ಬಿಟ್ವಿ ಮನೇನ, ನಾವು 5:30 ಬಿಟ್ಟಿದ್ದು. ಸೊ 6:30 ಬಸ್ ಹತ್ತಿದ್ವಿ ಮೆಸ್ಟಿಕ್ಕು. ಇವಾಗ ಇನ್ನೂ ಇನ್ನೊಂದು ಅರ್ಧ ಗಂಟೆಯಲ್ಲಿ ರೀಚ್ ಆಗ್ತೀವಿ. ಆಕ್ಚುಲಿ ಬೇಗ ರೀಚ್ ಆಗಬೇಕಾಗಿತ್ತು, ಬಟ್ ರೋಡ್ ಇನ್ನ ಕಾಮಗಾರಿಯಲ್ಲೇ ಇದೆ, ಆದ್ರಿಂದ ಸಿಕ್ಕಾಪಟ್ಟೆ ಡಿಲೇ ಆಗೋಯ್ತು. ಆದ ಕಾರಣ ತುಂಬಾ ಲೇಟ್ ಆಗ್ತಾ ಇದೆ ದರ್ಶನಕ್ಕೆ.
ಎಷ್ಟು ಜನ ಇದಾರೋ ಏನೋ ಗೊತ್ತಿಲ್ಲ, ಅದಷ್ಟು ಬೇಗ ದರ್ಶನ ಆದರೆ ನಂದು ಇನ್ನೊಂದು ಪ್ಲ್ಯಾನ್ ಇದೆ. ಸೊ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡ್ಕೊಳ್ಳೇ ಬೇಡಿ, ಯಾಕಂದ್ರೆ ನೆಕ್ಸ್ಟ್ ವಿಡಿಯೋ ಟ್ರೆಕ್ಕಿಂಗ್ ವಿಡಿಯೋ ಬರುತ್ತೆ. ಸಿಕ್ಕಾಪಟ್ಟೆ ಶೆಕೆ ಗುರು, ಸಿಕ್ಕಾಪಟ್ಟೆ ಮಳೆ ಇರುತ್ತೆ ಅಂದ್ಕೊಂಡೆ, ಸಿಕ್ಕಾಪಟ್ಟೆ ಶೆಕೆ ಇದೆ. ಯಾರು ಗುರು ಅದಿನ್ನೇ ಬರಲಿಲ್ಲ, ಯಾರೋ ಒಬ್ರು ಬಂದಿಲ್ಲ ಅಂದ್ಬಿಟ್ಟು ಹತ್ತು ನಿಮಿಷ ಆಯ್ತು. ಹೂ ಇಸ್ ದಟ್ ಲೇಟ್ ಕಮರ್? ನಾವು ಲೇಟ್ ಕಮರ್ ಆಗ್ಬಿಡ್ತೀವಿ ಬಟ್ ಆಚೆ ಹೋಗ್ಲಿಲ್ಲ, ಇಲ್ಲೇ ಬಿಡಿದೀವಿ. ಭಾರಿ ಡೌ ಮಾಡ್ತಂದ್ರು ಅಲ್ಲಿ ಸೋಮೇರಿ ಗಾಡಿಯಿಂದ ಇಳಿಯಕ್ಕೆ, ಅಷ್ಟೇ ರೀಸನ್ನು. ಭಾರಿ ಭಾರಿ ಪೊಲೀಸ್ ಜೋಕ್ಸ್ ಮಾಡ್ಕೊಂಡು ಆಗೋಗಿತ್ತು ಗುರು. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಇಲ್ಲಿ ಭಾರಿ ಪೊಲೀಸ್ ಜೋಕ್ಸ್ ಮಾಡ್ತಾವನ ಇನ್ನೋಡ ದಿನೇಶ್ ಪಕ್ಕ ಕೂತ್ಕೊಂಡು, ರೀ ಸುಮ್ಮನೆ ಇರೋ, ಪಬ್ಲಿಕ್ ನ್ಯೂಸೆನ್ಸ್ ಮಾಡಬೇಡ, ಕಾಲ್ ಮಾಡ್ಬಿಡ್ತಾರೆ ಪೊಲೀಸ್ ಅಂತ ನೋಡಿದ್ರೆ ನಮ್ಮ ಅಣ್ಣ ಪಕ್ಕದಲ್ಲಿ ಕೂತಿರೋದು ಪೊಲೀಸ್. ಕಳಿಸ್ತಾ ಇದೆ ನಿಮಗೆ, ತೋರಿಸ್ತೀನಿ ರೀ. ಕಾಣಿಸ್ತಾ ಇದೆಯಾ? ಸೋಮವಾರ ಕರೆಯಲ್ಲಪ್ಪ. ಅದಾದ್ಮೇಲೆ ಗೊತ್ತಾದ್ಮೇಲೆ ನಮ್ಮ ಅಣ್ಣಂದು ಉತ್ತರ ಇಲ್ಲ. ಏನು ಗೊತ್ತಿಲ್ಲ, ನಾ ಸುಮ್ಮನೆ ಇದ್ರೆ ಮಾಯಕ ಗೊತ್ತ, ನಾ ಸುಮ್ಮನೆ ಇದ್ರೆ ಮಾಯಕ. ಆಮೇಲೆಲ್ಲ ಸುಮ್ಮನೆ ಇದ್ರೆ ಅಮಾಯಕ ತಗಲಾಕೊಂಡ್ರೆ ಅವಾಗೆ ಬಸ್ ಮೂವ್ ಆಯ್ತಪ್ಪ ಫೈನಲಿ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಸ್ನೇಹಿತರೆ ಎರಡು ಮುಕ್ಕಾಲಾಗಿದೆ, ಇನ್ನೊಂದು ಅರ್ಧ ಗಂಟೆ ಮುಂಚೆ ಬಂದಿದ್ರೆ ದರ್ಶನಕ್ಕೆ ಹೋಗ್ಬೋದಾಗಿತ್ತು, ಈಗ 5 ಗಂಟೆಯಿಂದ ದರ್ಶನ ಅಂತೆ. ಸೊ ನೋಡೋಣ ಬಸ್ಸಲ್ಲಿ ಇಳಿದು ಏನ್ ಮಾಡೋದು ಅಂತ ನೋಡೋಣ. ನಮ್ಮ ಅಣ್ಣ ನೋಡ್ದ ಅಕ್ಕಂತ ಇಳಿದು ಬಿಟ್ಟಿರೋದು, ಹಾಳ ಹಾಳ ಆಗ್ತಾ ಇದೆ. ಜಾಸ್ತಿ ಇಲ್ಲಿ ಕೊಟ್ಟಿಗೆ ಹಾರಾಗಿ ಇಲ್ಲಿಂದ ಬಸ್ ದರ್ಶನ ಅದೇ ನೋಡ್ಬೇಕು, ಇಲ್ಲಿಂದ ಬಸ್ಗಳು ಇದೆ ಅಂತೆ. ಸೊ ಇಲ್ಲಿಂದ ಇದ್ರೆ ಹೋಗುತ್ತೆ, ಅದೇ ಕೊಟ್ಟಿಗೆ ಹಾರ ಗಂಟಲ್ಲಿ ಹೋಗಿ ಕೊಟ್ಟಿಗೆ ಹಾರಿಂದ ಯಾವ್ದಾನ ಗಾಡಿ ಎಲ್ಲ ಹಾಕ್ಬಿಟ್ಟು ಚೆಕ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನಾನು ಇದು ಚೆಕ್ ಮಾಡೇ ಇಲ್ಲ, ಎಲ್ಲೂ ಮಾಡಿದ್ರೆ ಇದೇ ಫಸ್ಟ್ ಟೈಮು. ನೋಡೋಣ ನೋಡೇ ಬಿಡೋಣ, ಅದು ಕೂಡ ಯಾವ ರೀತಿ ಇರುತ್ತೆ ಎಕ್ಸ್ಪೀರಿಯನ್ಸ್. ಬಾ ಅಲ್ಲ ಗುರು, ಬಂದಾದ್ಮೇಲೆ ತಿರುಗ ದರ್ಶನಕ್ಕಿಲ್ಲ ಅಂದ್ರೆ ಏನು ಕಾಣ್ತಾ ಇಲ್ಲ ಆ ಕಡೆ ಇದೆ ವೀರಪ್ಪ, ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ. ಮಾಡಪ್ಪ. ಓಕೆ ಸಾರಿ, ವ್ಲಾಗರ್ ಇದ್ದಾರೆ ಅವ್ರು ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ, ಮಾಡಿ ಬ್ರೋ. ಬಂದುಟ್ಟು ನಿಮಗೆ ಧರ್ಮಸ್ಥಳ ರೀಚ್ ಆಯ್ಕೋ, ಇಂಟ್ರೊಡ್ಯೂಸ್ ಪಡೋಣ ಸೋನಲ್ಲಿಯಾ. ಸೊ ಪಾತೀಂಗ್ನಾ ನಮ್ಮ ವ್ಲಾಗರ್ ಇರ್ತಾರೆ, ನಮ್ಮ ಪುನೀತ್ ಎಲ್ಲ ಆಗ್ತಾರೆ, ಅವರ ಇಂಟ್ರೊಡ್ಯೂಸೇ ಪಣವನ್ನ ಚೆನ್ನಾಗಿರ್ತೀವಿ. ಬಿಸಿಲು ಗುರು, ಅಲ್ಲೆಲ್ಲ ಮಳೆ ಇರುತ್ತೆ, ತಂಪು ತಂಪಾಗಿರುತ್ತೆ ಅಂದ್ಕೊಂಡಿದ್ದೆ, ಬಟ್ ಸಿಕ್ಕಾಪಟ್ಟೆ ಬಿಸಿಲಿದೆ. ವ್ಲಾಗ್ ಮಾಡಲಿ ಅಂತ ಕಾಯ್ತಾ ಇದ್ದೀನಿ. ದರ್ಶನಕ್ಕೆ ಬಿಟ್ಟರೆ ದರ್ಶನಕ್ಕೆ ಹೋಗ್ಬಿಡೋಣ, ಅಕಸ್ಮಾತ್ ದರ್ಶನಕ್ಕೆ ಬಿಡಲಿಲ್ಲ ಅಂದರೆ ಪ್ರಸಾದ ತಿನ್ಬಿಟ್ಟು ವೆಯ್ಟ್ ಮಾಡೋದು. ನಾನು ದರ್ಶನ ಮಾಡಿಕೊಂಡು ಒಂದು 5:30-6 ಗಂಟೆ ಮೇಲೆ ಕೊಟ್ಟಿಗೆ ಹಾರಾಗೆ ಬಸ್ ಹತ್ತೀನಿ. ಸೊ ಅಲ್ಲಿಂದ ಏನಾದರೂ ಬಸ್ ಸಿಗಲಿಲ್ಲ ಅಂದರೆ ಈಗ ಚೆಕ್ ಮಾಡ್ಕೊಂಡು ಹೋಗ್ತೀನಿ. ಸೊ ಅದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ನೋಡೋಣ ಯಾವ ರೀತಿ ಹೆಂಗೆ ಜಾರ್ನಿ ಅಂತ. ನೀರು ತಾಲೆಲ್ಲ ಕಣ ನಿಮಗೆ ನೇತ್ರಾವತಿ ತಾಯಿ ನನಗೋಸ್ಕರ ನಿನಗೋಸ್ಕರ ಇರೋದ ನೇತ್ರಾವತಿ ತಾಯಿ ನನಗೋಸ್ಕರ ಇರೋದು ಸಾಲ ಮಾಡ್ಬೇಕು ಅರ್ಜೆಂಟಾಗಿ, ಇಲ್ಲಾಂದ್ರೆ ರಾಶಿ ಹೊಡಿತೀವಿ. ನನ್ನ ಮುದ್ದಿನ ಅಣ್ಣ, ಮೈ ಡಾರ್ಲಿಂಗ್.
ಸಂಡೇ ಟು ಮಂಡೇ 5 ಗಂಟೆ ಬೆಳಗ್ಗೆಯಿಂದ 3 ಗಂಟೆ, 5 ಗಂಟೆಯಿಂದ ತಿರುಗ 7 ಗಂಟೆ. ಸಂಡೇ ಮಂಡೇ. ಇದು ಟೈಮ್ ಆಗೋಗಿದೆ, ಬಿಡ್ತಾ ಇಲ್ಲ. ಇಲ್ಲಿ ಬಂದು ಪ್ರಸಾದ ತಿನ್ಬಿಟ್ಟು ಆಮೇಲೆ ದರ್ಶನಕ್ಕೆ ಹೋಗೋಣ. ದರ್ಶನ ಆಗಲಿಲ್ಲ, ದರ್ಶನಕ್ಕೆ ಲೇಟ್ ಆಯಿತು ಅಂತ ಡೈರೆಕ್ಟು ಪ್ರಸಾದ ತಿನ್ನಕ್ಕೆ ಹೋಗ್ಬಿಟ್ವಿ. ಪ್ರಸಾದ ಮಾತ್ರ ಅಮೃತ, ಅಮೃತ ಅಂದರೆ ಬಾಯಿ ಒಂದೊಂದು ತುತ್ತು ಇಡ್ತಾ ಇದ್ರೆ ಬಾ. ಇಲ್ಲಿನ ಪ್ರಸಾದ ತಿಂದವ್ರಿಗೆ ಗೊತ್ತು, ಅಥವಾ ತಿನ್ನೋಕ್ಕಿಂತ ಬರ್ತಾರಲ್ಲ ಅವ್ರಿಗೆ ಗೊತ್ತು ಇದೊಂದು ಧರ್ಮಸ್ಥಳದ ಪ್ರಸಾದದ ರುಚಿ. ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಹಗುರ. ಈಗ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹರಟೆ ಹೊಡ್ಕೊಂಡು 5 ಗಂಟೆ ದರ್ಶನಕ್ಕೆ ಹೋಗ್ಬೇಕು. ಈಗ 4 ಗಂಟೆ ಆಗ್ತಾ ಬಂದಿದೆ. ನಮ್ಮಣ್ಣ ಮತ್ತು ಅವನ ಫ್ರೆಂಡ್ಸು ಮುಡಿ ಕೊಡ್ತೀವಿ ಅಂತ ಏನೋ ಡಿಸೈಡ್ ಆಗಿದ್ದಾರೆ. ಪ್ರಾಬಬ್ಲಿ 3 ಜನ ಕೊಡ್ಬೋದೇನೋ. ಸೊ ನಾನೊಬ್ಬನೇ ಹೋಗ್ಬೇಕು ಅನಿಸುತ್ತೆ ದರ್ಶನಕ್ಕೆ. ಇವಾಗ 5 ಗಂಟೆಗೆ ದರ್ಶನಕ್ಕಿರೋದು, ಆ್ಯಂಡ್ ಮುಡಿಗೂ ಕೂಡ 5 ಗಂಟೆಗೆ ಓಪನ್ ಆಗುತ್ತೆ ಇವ್ನಿಂಗಲ್ಲಿ. ಪ್ರಾಬಬ್ಲಿ ಅವ್ರು 3 ಜನ ಒಂದು ದಾರಿ, ನಂದೇ ಒಂದು ದಾರಿ. ಇವಾಗ ಲಗೇಜ್ ಹಾಕ್ಬಿಡ್ತೀನಿ, ಸೊ ಅದಕ್ಕೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈಗ ನೀವು 3 ಜನ ಮುಡಿ ಕೊಡ್ತೀರಾ? ಕೂದಲು ಕೊಡ್ತಾ ಇದೆಯಾ? ನೀವು 3 ಜನ ಹೋಗಿ ಬನ್ನಿ ಮತ್ತೆ. ಸರಿ, ನಾನು ಒಬ್ಬನೇ ದರ್ಶನಕ್ಕೆ ಹೋಗಿ ಬರ್ತೀನಿ. ಸರಿ, ಎಲ್ಲಿ ಮೀಟ್ ಆಗ್ತೀರಾ? ಬೆವ್ತ್ ಬಿಟ್ಟಿದೆ ನನಗೇನೆ, ಒಂದು 2 ಕಿಲೋಮೀಟರ್ ನಡೆದಿಲ್ಲ. ಫುಲ್ಲು ಸ್ನಾನ ಮಾಡೋದು, ಸ್ನಾನ ಮಾಡಿದೆ ಬೇಡ ಕಣ್ಣು. ಅದು ಹೋಲಿ ವಾಟ್ರು, ಇದು ಸಾಲ್ಟ್ ವಾಟ್ರು, ಇದು ಸಾಲ್ಟ್ ವಾಟ್ರು. ಇರಲಿ, ನಗಲಿ ಕೂಡ ನನಗೆ ಭಯ ಮಾಡ್ಕೋಬೇಕು ಅಲ್ಲ. ಸೊ ಇವರ ಚಾನಲ್ ಡಿಸ್ಕ್ರಿಪ್ಷನ್ ಆ ಥರ ಲಿಂಕ್ ಮರಾಕ ಬಂದುಬಿಟ್ಟು ನನ್ನ ಚಾನಲ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಸೊ ಇವ್ರ ಪಾತ್ರಿನ ಬಂದುಬಿಟ್ಟು ನಮ್ಮ ಪುಣಿತೋಡ ತಂಬಿ. ತಂಬಿ, ಓಕೆವಾ? ಸಬ್ಸ್ಕ್ರೈಬ್ ಪண்ணுங்க ப்ரோ. கண்டிப்பா சப்ஸ்கிரைப் பண்ணுங்க. நம்ம கர்ணா ஃப்ரெண்ட்ஸ் எல்லாம் வந்து கேட்டிங்க இல்லையா, கர்நாடகா vlog எல்லாரும் எப்போ பண்றீங்க எப்போ பண்ணுங்கன்னு. சோ கண்டிப்பா இவரோட சேனல் போய் பாருங்க. நீங்க பாதி கர்நாடகால மீதி கர்நாடகா பார்த்த மாதிரி இருக்கும். நான் டிஸ்கிரிப்ஷன்ல லிங்க் தரேன், கண்டிப்பா வந்து போய் செக் பண்ணி பாருங்க. எல்லாரும் சப்ஸ்கிரைப் மாடி மரியாதை சப்ஸ்கிரைப் மாடி பாருங்க. எல்லாரும் சப்ஸ்கிரைப் చేయండి. தெலுங்கு, அது தெலுங்குனே, ತೆಲುಗು ತಮಿಳು ಕನ್ನಡ ಎಲ್ಲ ಮಿಕ್ಸ್ ಎಲ್ಲ ಮಿಕ್ಸ್ ಮಾಡಿ, ಯಾಕಂದ್ರೆ ಹಿಂದೆ 3 ಲ್ಯಾಂಗ್ವೇಜ್ ಇದೆ ಅದಕ್ಕೆ. ಸೊ ರೋಡ್ ಟು ರಿಮೆಂಬರ್ ಅಂತ ಚಾನಲ್ ನೇಮು. ರೋಡ್ ಟು ರಿಮೆಂಬರ್. ಸೊ ಸಬ್ಸ್ಕ್ರೈಬ್ ಪಣ್ಣಂಗ, ವಿಡಿಯೋಸ್ ಪಾರಂಗ. ಧನ್ಯವಾದ. ರೊಂಬ ರೊಂಬ ನಂಬ್ರಿ. ರೊಂಬ ನಂಬ್ರಿ. ರೊಂಬ ರೊಂಬ ನಂಬ್ರಿ. ಮಾಡ್ಕೊಂಡಿರ್ಕಣ, ಕುಣಿಸ್ಕೊಂಡಾದ್ಮೇಲೆ ನಾನು ನಿಂತಿರ್ತೀನಿ ಬ್ಯಾಗ್ ಇಟ್ಕೊಂಡು. ನೀವು ಇಬ್ಬರದು ಬಟ್ಟೆ ಬ್ಯಾಗ್ ಇತ್ತು, ಬ್ಯಾಗ್ ಬಟ್ಟೆ ಇತ್ತಾನೆ ಬಟ್ಟೆ ಬ್ಯಾಗ್ ಐತೆ. ಅಲ್ಲಿ ಹೋಗ್ಬಿಟ್ಟು ಹೋದೆ ಎತ್ತ ಹೋದಿ ಹೋಗೋಣ. ನಿಂದು ನಿಮ್ಮದೇ, ನಂದು ನನ್ನದೇ. ಹೋಗ ಗೈಸ್, ಬಾಯ್. ಸೀ ಯು, ಟೇಕ್ ಕೇರ್. ಏ, ಇನ್ನ ನಾನು ಬಾಯ್ ಹೇಳಿಲ್ಲ. ನಾನು ದರ್ಶನ ಹೋಗ್ತಾನೆ. ವೆರಿ ಕನ್ಫ್ಯೂಸ್ ಹೆಂಗ. ಸ್ನೇಹಿತರೆ, ದರ್ಶನ ಪಡೆದಿದ್ದಾಯ್ತು. 1/2 ಗಂಟೆಯಲ್ಲಿ ದರ್ಶನ ಆಗೋಯ್ತು. ಏನೋ ಮನಸ್ಸಿಗೆ ನೆಮ್ಮದಿ ದೇವ್ರ ದರ್ಶನ ಪಡೆದ್ಮೇಲೆ. ಈಗ ನಾನು ಇಲ್ಲಿಂದ ಹೊರಡ್ತೇನೆ. ನಮ್ಮ ಅಣ್ಣ ಮತ್ತು ಅವರ ಸ್ನೇಹಿತರು ಮುಡಿ ಕೊಟ್ಟು ಹೋಗ್ತಾ ಇದ್ದಾರಂತೇಳಿ ನೇತ್ರಾವತಿ ನದಿ ಹತ್ರ ಸ್ನಾನ ಮಾಡೋಕ್ಕೆ. ಸೊ ನಾನು ವೆಯ್ಟ್ ಮಾಡೋದಕ್ಕಾಗೋದಿಲ್ಲ. ನಾನು ನಿಮಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಅನಿಸುತ್ತೆ, ಟ್ರೆಕ್ ಹೋಗ್ತಾ ಇದ್ದೀನಿ, ಅದು ಇನ್ನೊಂದು ವಿಡಿಯೋ ಆಗುತ್ತೆ, ಮಿಸ್ ಮಾಡಬೇಡಿ ಅಂತ. ಸೊ ಆ ಒಂದು ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ನಿಮ್ಮ ಹತ್ರ ಹಂಚ್ಕೋಬೇಕು ಸ್ನೇಹಿತರೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ತುಂಬ ಮನಸ್ಸಿಗೆ ಭಾರವಾದಂಥದ್ದು, ನೀವು ನೋಡಲೇಬೇಕು. ನೋಡಿ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಲೇಬೇಕು.
ಥ್ಯಾಂಕ್ ಯು ಸೋ ಮಚ್, ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ, ಬಾಯ್.